ಗೌರ್ಮೆಂಟ್ ಅಯ್ಯೋ ಸಹವಾಸನ ಬಿಡಪ್ಪ ಅಂತ ಹೇಳ್ತೀವಿ ಬಟ್ ನಾವು ಆ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಏನಿದೆ ಅಂತ ತಿಳ್ಕೊಂಡಿಲ್ಲ ಅಂತಂದ್ರೆ ಅದರ ಉಪಯೋಗನ ನಾವು ಹೇಗೆ ಪಡ್ಕೊಳ್ಳೋದು ಫಸ್ಟ್ ಅದು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅದರ ನಂತರ ಅದು ನಿಮಗೆ ವೇಸ್ಟ್ ಅನ್ಸಿದ್ರೆ ಖಂಡಿತವಾಗ್ಲೂ ಅದರಿಂದ ದೂರ ಉಳಿರಿ ಆಫ್ ಕೋರ್ಸ್ ಆ ಅಸಡ್ಡೆತನ ಯಾಕೆ ಅನ್ನೋದು ನನಗೂ ಗೊತ್ತಿದೆ ಯಾಕಂದ್ರೆ ಸರಿಯಾದ ಇನ್ಫರ್ಮೇಷನ್ ಆಗಲಿ ಅಥವಾ ಸರಿಯಾದ ಒಂದು ಮಾರ್ಗದರ್ಶನ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಬೇಜಾರು ಮಾಡ್ಕೊಳ್ತೀವಿ ಅಥವಾ ಈ ಗೌರ್ಮೆಂಟ್ ಕೆಲಸನೇ ಇಷ್ಟಪ್ಪ ಚಪ್ಪಲಿ ಸವಿಯುತ್ತೆ ಅದು ನಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತೀವಿ ಆದ್ರೆ ಇವತ್ತು ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಮ್ಮ ಗವರ್ನಮೆಂಟ್ ನ 5 ಸ್ಕೀಮ್ಸ್ ನಮ್ಮ ಲೈಫ್ ಅಲ್ಲಿ ಹೇಗೆ ಫ್ರೀ ಮನಿ ಮೇಕಿಂಗ್ ಆಗಲಿ ಅಥವಾ ಕಲಿಯೋದಕ್ಕೆ ಎಲ್ಲಿ ಫ್ರೀಯಾಗಿ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೀಡಂ ಬಿಸಿನೆಸ್ ಕನ್ನಡ YouTube ಚಾನೆಲ್ ನಾನು ನಿಮ್ಮ ಸೋನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರತಿದಿನ ನಿಮಗೋಸ್ಕರ ನಾವು ರಿಸರ್ಚ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ತರ್ತೀವಿ ಈ ವಿಡಿಯೋಸ್ ಎಲ್ಲೋ ಒಂದ ಕಡೆ ನಿಮ್ಮ ಲೈಫ್ ಅಲ್ಲಿ ಒಂದು ಸ್ಪಾರ್ಕ್ ನ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಸೋ ಮೊದಲನೇದಾಗಿ ಪ್ರಧಾನ ಮಂತ್ರಿ ಜನಧನ ಯೋಜನಾ ಈ ಯೋಜನೆ ಶುರುವಾಗಿದ್ದು ಫೈನಾನ್ಷಿಯಲಿ ಹಿಂದುಳಿದ ವರ್ಗದವರಿಗೋಸ್ಕರ ಅಂದ್ರೆ ಯಾರತ್ರ ಜಾಸ್ತಿ ಹಣ ಇಲ್ಲ ಹಿಂದುಳಿದ ವರ್ಗದವರು ಇದ್ದಾರೆ ಅವರಿಗೆ ಏನು ಮಾಡಕ ಆಗ್ತಿಲ್ಲ ಅನ್ನೋರಿಗೋಸ್ಕರ ಈ ಒಂದು ಯೋಜನೆನ ಗವರ್ನಮೆಂಟ್ ಶುರು ಮಾಡುತ್ತೆ ಓಕೆ ಈ ಯೋಜನೆನ ಶುರು ಮಾಡಿದ ಮೇಲೆ ಕೇವಲ ಆ ವರ್ಗದವರು ಮಾತ್ರ ಇದನ್ನ ಬಳಸಿಕೊಂಡ್ರಾ ಖಂಡಿತ ಇಲ್ಲ ಪ್ರತಿಯೊಬ್ಬರೂ ಇದರಲ್ಲಿದ್ದ ಒಂದು ಬೆನಿಫಿಟ್ಸ್ ನ ನೋಡಿ ಎಲ್ಲರೂ ಸಹ ಈ ಒಂದು ಯೋಜನೆನ ಬಳಸಿಕೊಂಡಿದ್ದಾರೆ ನೀವು ಬಳಸಿಕೊಂಡಿರಲ್ಲ ಯಾಕಂದ್ರೆ ಅಲ್ಲಿವರೆಗೂ ನಿಮ್ಮನ್ನ ರೀಚ್ ಆಗೋದಕ್ಕೆ ಬಿಟ್ಟಿಲ್ಲ ಇದರ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ನಾರ್ಮಲಿ ನಾವು ಒಂದು ಬ್ಯಾಂಕಿಗೆ ಹೋಗಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಒಂದು ಅಮೌಂಟ್ ಇಡಬೇಕು ಅಂತ ಹೇಳ್ತಾರೆ ಕೆಲವು ಬ್ಯಾಂಕ್ ಅಲ್ಲಿ 1000 ರೂಪಾಯಿಂದ ಶುರು ಆದ್ರೆ ಇನ್ನು ಕೆಲವು ಬ್ಯಾಂಕ್ ಅಲ್ಲಿ 10,000ದವರೆಗೂ ಇದೆ ಸೋ ಮಿನಿಮಮ್ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅಷ್ಟು ಅಮೌಂಟ್ ಇರಲೇಬೇಕು ಕೆಲವೊಬ್ಬರು ಯಾರಿಗೆ ಆ ಶಕ್ತಿ ಇರೋದಿಲ್ಲ ಅವರು ಬ್ಯಾಂಕ್ ವರೆಗೂ ಹೋಗಿನೂ ವಾಪಸ್ ಹಿಂದೆ ಬರ್ತಾರೆ ಇದನ್ನ ನೋಡಿದಂತಹ ಗವರ್ನಮೆಂಟ್ ಇಂಥ ಒಂದು ಜನಕ್ಕೋಸ್ಕರ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನ ಶುರು ಮಾಡಿದ್ರು ಈ ಅಕೌಂಟ್ ನ ನೀವು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಆಗಿರಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಖಂಡಿತವಾಗ್ಲೂ ಓಪನ್ ಮಾಡಿಸಬಹುದು ನೀವು ಈ ಅಕೌಂಟ್ ನ ಓಪನ್ ಮಾಡಿಸಿದ್ರೆ 6 ತಿಂಗಳ ನಂತರ ಓವರ್ ಡ್ರಾಫ್ಟ್ ಫೆಸಿಲಿಟಿ ಸಿಗುತ್ತೆ ಹಾಗೆ 2 ಲಕ್ಷದ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ ಜೊತೆಗೆ 30,000 ಲೈಫ್ ಕವರ್ ಖಂಡಿತವಾಗ್ಲೂ ಸಿಗುತ್ತೆ ಇದರ ಜೊತೆಗೆ ಬೇರೆ ಬ್ಯಾಂಕ್ಸ್ ಅಲ್ಲಿ ನೀವು ಒಂದು ಅಕೌಂಟ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಏನೇನು ಕೊಡ್ತಾರೆ ಸಪೋಸ್ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಒಂದಷ್ಟು ಅಮೌಂಟ್ ಏನು ಇಟ್ಟಿರ್ತೀರಾ ನೀವು ಸೇವಿಂಗ್ಸ್ ಅಲ್ಲಿ ಆ ಅಮೌಂಟಿಗೆ ಒಂದು ಇಂಟ್ರೆಸ್ಟ್ ಏನು ಕೊಡ್ತಾರೆ ಖಂಡಿತವಾಗ್ಲೂ ಅದು ಸಹ ಇಲ್ಲಿ ನಿಮಗೆ ಸಿಗುತ್ತೆ ನೀವು ಈ ಅಕೌಂಟ್ ನ ಓಪನ್ ಮಾಡಿಸಿದಾಗ ನಿಮಗೆ ರೂಪೇ ಡೆಬಿಟ್ ಕಾರ್ಡ್ ಸಿಗುತ್ತೆ ಜೊತೆಲಿ 5 ಲಕ್ಷದವರೆಗೂ ನೀವು ಈ ಅಕೌಂಟ್ ಅಲ್ಲಿ ಲೋನ್ ಕೂಡ ತಗೊಳ್ಬಹುದು ಹಾಗೆ ಇದು 0 ಬ್ಯಾಲೆನ್ಸ್ ಅಕೌಂಟ್ ಆಗಿದ್ದು ಬೇರೆ ಎಲ್ಲಾ ಫೆಸಿಲಿಟೀಸ್ ಸಪೋಸ್ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಟ್ರಾನ್ಸಾಕ್ಷನ್ ಮೇಲೆ ಚಾರ್ಜಸ್ ಆಗಿರ್ಬೋದು ಇದೆಲ್ಲವೂ ಯಾವುದೂ ಇಲ್ಲದೆ ಪ್ರತಿಯೊಂದು ಫ್ರೀಯಾಗಿ ನಮಗೆ ಸಿಗುತ್ತೆ ಎರಡನೇದು ಮುದ್ರಾ ಯೋಜನೆ ಸ್ಮಾಲ್ ಬಿಸ್ನೆಸ್ ಅಥವಾ ಬಡಿಂಗ್ ಆಂಟ್ರಪ್ರಿನರ್ಸ್ ನ ನಾವು ಒಂದು ಸಹಾಯ ಮಾಡಬೇಕು ಅಂತ ಲಾಂಚ್ ಆದಂತ ಒಂದು ಯೋಜನೆ ಇದು ಇಲ್ಲಿ 10 ಲಕ್ಷದವರೆಗೂ ನಿಮಗೆ ಲೋನ್ ಸಿಗುತ್ತೆ ಇದರಲ್ಲಿ 3 ವಿಧ ಇದೆ ಶಿಶು ತರುಣ್ ಕಿಶೋರ್ ಶಿಶು ಬಗ್ಗೆ ಮಾತಾಡೋದಾದ್ರೆ ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ ಇದು ನಿಮ್ಮ ಫಸ್ಟ್ ಬಿಸ್ನೆಸ್ ಅಂತಂದ್ರೆ 50,000ವರೆಗೂ ನಿಮಗೆ ಲೋನ್ ಸಿಗುತ್ತೆ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಪ್ರತಿ ತಿಂಗಳು 1% ಆಗಿದ್ದು ಪರ್ ಆನಮ್ ಅಂದ್ರೆ ವರ್ಷಕ್ಕೆ 100% ಇಂಟ್ರೆಸ್ಟ್ ಆಗಿರುತ್ತೆ ಡ್ಯುರೇಷನ್ ಬಂದು 5 ವರ್ಷ ಆಗಿರುತ್ತೆ ಅಂದ್ರೆ ನೀವು ತಗೊಳ್ಳುವಂತ ಲೋನ್ ನ 5 ವರ್ಷದಲ್ಲಿ ನೀವು ತೀರಿಸಬೇಕಾಗುತ್ತೆ ಈಗ ಕಿಶೋರ್ ನೀವೀಗಾಗಲೇ ಬಿಸ್ನೆಸ್ ಮಾಡ್ತಿದ್ದು ಅದನ್ನು ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ 50,000ದಿಂದ 5 ಲಕ್ಷದವರೆಗೂ ನಿಮಗೆ ಲೋನ್ ಸಿಗುತ್ತೆ ಆದರೆ ಇದರ ಇಂಟ್ರೆಸ್ಟ್ ಬಂದು ನೀವು ಯಾವ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಆ ಬ್ಯಾಂಕ್ ಮೇಲೆ ಅವಲಂಬನೆ ಆಗಿರುತ್ತೆ ಅಂದ್ರೆ ಈ ಬ್ಯಾಂಕ್ನವರು ಏನು ಸೆಟ್ ಮಾಡ್ತಾರೆ ಅದನ್ನ ನೀವು ಖಂಡಿತವಾಗ್ಲೂ ಅವರಿಗೆ ಕೊಡಲೇಬೇಕಾಗುತ್ತೆ ಮತ್ತೆ ಇದರ ಒಂದು ರಿಟರ್ನಿಂಗ್ ಟೈಮ್ ಕೂಡ ಬ್ಯಾಂಕ್ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೂರನೇದು ತರುಣ್ ಈ ಒಂದು ಲೋನ್ ಸೆಕ್ಷನ್ ಅಲ್ಲಿ ನಿಮಗೆ 5ರಿಂದ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ ಬಟ್ ಇಲ್ಲೂ ಸಹ ನಮ್ಮ ಕಿಶೋರ್ ಪ್ಲಾನ್ ತರಾನೇ ನಿಮ್ಮ ಬ್ಯಾಂಕ್ ಅಂದ್ರೆ ನೀವು ಯಾವ ಬ್ಯಾಂಕ್ಗೆ ಅಪ್ಲೈ ಮಾಡ್ತಿದ್ದೀರೋ ಲೋನ್ಗೆ ಆ ಬ್ಯಾಂಕ್ನ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ರಿಟರ್ನ್ ನಾವು ಪೇ ಮಾಡೋದಕ್ಕೆ ಏನು ಟೆನ್ಯೂರ್ ಕೊಡ್ತಾರೆ ಅದು ಖಂಡಿತವಾಗ್ಲೂ ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ನಿಮ್ಮ ಯಾವ ಬ್ಯಾಂಕಿಂದ ಬೇಕು ಅನ್ನೋದನ್ನ ನೀವೇ ಚೂಸ್ ಮಾಡಿ ಖಂಡಿತವಾಗ್ಲೂ ಆ ರೇಟ್ ಆಫ್ ಇಂಟ್ರೆಸ್ಟ್ನ ಕೂಡ ನೀವೇ ಆರಿಸ್ಕೊಳ್ಬಹುದು ಹೀಗೆ ಮುದ್ರಾ ಲೋನ್ ತಗೊಳ್ಳುವಂತ ಕಸ್ಟಮರ್ಸ್ಗೆ ಒಂದು ಕಾರ್ಡ್ ಸಹ ಕೊಡ್ತಾರೆ ಇದನ್ನ ನೀವು ಡೆಬಿಟ್ ಕಾರ್ಡ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು ಸೊ ಇದು ನಮ್ಮ 2ನೇ ಯೋಜನೆ ಆಗಿತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ 3ನೇದು
ಈ ಸ್ಕೀಮ್ ಬಂದು ವಿಮೆನ್ ಅಂದ್ರೆ ನಮ್ಮ ದೇಶದ ಹೆಂಗಸರಿಗೋಸ್ಕರ ಹೆಣ್ಮಕ್ಕಳಿಗೋಸ್ಕರ ಅಥವಾ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೋಸ್ಕರ ಶುರು ಮಾಡಿದ್ದು. ಅಂದ್ರೆ ಇವರು ಕೂಡ ತನ್ನ ಕಾಲ ಮೇಲೆ ತಾನು ನಿಂತು ಏನಾದರೂ ಮಾಡಬೇಕು ಅಂತ. ಹೆಣ್ಮಕ್ಕಳು ಯಾವ ಜನಾಂಗದವರಾಗಿದ್ರು ಪರವಾಗಿಲ್ಲ, ಯಾವ ಕಮ್ಯುನಿಟಿ ಅವರು ಆಗಿದ್ರು ಪರವಾಗಿಲ್ಲ, ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಗಂಡ್ಮಕ್ಕಳು ಮೆನ್ ಖಂಡಿತವಾಗ್ಲೂ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕಿಂದ ಖಂಡಿತವಾಗ್ಲೂ ನಿಮಗೆ 10 ಲಕ್ಷದಿಂದ 1 ಕೋಟಿವರೆಗೂ ಲೋನ್ ಸಿಗುತ್ತೆ. ಆದರೆ ಒಂದು ಮಾತನ್ನ ಗಮನ ಇಟ್ಕೊಳ್ಳಿ, ನೀವು ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದು, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಫಾರ್ಮಿಂಗ್ ಮಾಡೋ ಹಾಗಿಲ್ಲ. ಫಾರ್ಮಿಂಗ್ ಈ ಒಂದು ಸ್ಕೀಮ್ ಅಲೌ ಮಾಡೋದಿಲ್ಲ. ಸೊ ನೀವು ಫಾರ್ಮಿಂಗ್ ಮಾಡೋ ಏನಾದರೂ ಐಡಿಯಾ ಇದ್ದು ಅಥವಾ ಏನಾದರೂ ಕನಸು ಕಟ್ಕೊಂಡು ಈ ಸ್ಕೀಮನ್ನು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಸ್ಕೀಮ್ ಅಡಿಯಲ್ಲಿ ಅದಕ್ಕೆ ಅಪ್ಲೈ ಮಾಡಬೇಡಿ. ಯಾಕಂದರೆ ಈ ಸ್ಕೀಮ್ ಫಾರ್ಮಿಂಗ್ಗೆ ಒಂದು ಸಪೋರ್ಟನ್ನು ಮಾಡ್ತಾ ಇಲ್ಲ. ನಾಲ್ಕನೇದು ಆಯುಷ್ಮಾನ್ ಭಾರತ್ ಯೋಜನಾ. ಅಂದರೆ ನಿಮ್ಮ ಫ್ಯಾಮಿಲಿ, ಒಂದು ಫ್ಯಾಮಿಲಿಲಿ ಒಂದು ವರ್ಷಕ್ಕೆ 5 ಲಕ್ಷದವರೆಗೂ ಮೆಡಿಕಲ್ ಇನ್ಶೂರೆನ್ಸ್ನ ಅವರು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಸಪೋಸ್ ಫ್ಯಾಮಿಲಿಲಿ ಯಾರೋ ಹುಷಾರು ತಪ್ಪಿದ್ರು, ನಿಮ್ಮ ಹತ್ರ ಅಮೌಂಟ್ ಇಲ್ಲ, ಆ ಒಂದು ಪರಿಸ್ಥಿತಿಲಿ ಈ ಯೋಜನೆ ಅಡಿಯಲ್ಲಿ ಗೌರ್ಮೆಂಟ್ ಕಡೆಯಿಂದ 5 ಲಕ್ಷ ರೂಪಾಯಿ ನಿಮಗೆ ಟ್ರೀಟ್ಮೆಂಟ್ಗೆ ಅಂತ ಸಿಗುತ್ತೆ. ಸೊ ಈ ವಿಷಯ ಯಾರು ಗೊತ್ತಿತ್ತು ಹೇಳಿ? ಗೊತ್ತಿದ್ರು ಎಲ್ಲಿ ಹೋಗಬೇಕು, ಓಡಾಡಬೇಕು ಅಂತ ಹೇಳ್ತೀವಿ. ಸೊ ಈ ವಿಡಿಯೋನ ನೀವು ಏನು ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಮತ್ತೊಬ್ರಿಗೂ ಶೇರ್ ಮಾಡಿ. ಸೊ ದಟ್ ಅವ್ರಿಗೆ ಐಡಿಯಾ ಬರುತ್ತೆ ಎಲ್ಲಿ ಏನು ಅಂತ. ಹಾಗೆ ನಿಮಗೆ ಇದರದ್ದು ಎಕ್ಸಾಕ್ಟ್ ಒರಿಜಿನಲ್ ಲಿಂಕ್ಸ್ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಲಿಂಕ್ಸ್ನ ಸಹ ನಿಮಗೆ ಹುಡುಕಿ ಖಂಡಿತವಾಗ್ಲೂ ಅಲ್ಲಿ ಸೆಕ್ಷನಲ್ಲಿ ಹಾಕ್ತೀನಿ. ಸೊ ದಟ್ ಇದು ನಿಮಗೆ ಬೆನಿಫಿಷಿಯಲ್ ಆಗಿ ಖಂಡಿತವಾಗ್ಲೂ ಇರುತ್ತೆ. ಈ ಆಯುಷ್ಮಾನ್ ಭಾರತ್ ಯೋಜನೆನ ನಮ್ಮ ಬಡವರಿಗೋಸ್ಕರ ಅಂತಲೇ ಶುರು ಮಾಡಿದ್ದು. ಯಾರು ಈ ಮೆಡಿಕಲ್ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋಕ್ಕಾಗೋದಿಲ್ಲ, ಈ ಮಾತ್ರೆಗಳು ತಗೊಳ್ಳೋಕ್ಕೂ ಕೆಲವರ ಹತ್ರ ದುಡ್ಡಿರೋದಿಲ್ಲ, ಅಂಥವ್ರಿಗೋಸ್ಕರ ನಮ್ಮ ಗೌರ್ಮೆಂಟ್ ನಮ್ಮ ಪರವಾಗಿ ಯೋಚನೆ ಮಾಡಿ ಮಾಡಿದಂಥ ಸ್ಕೀಮ್. ಸೊ ಇದ್ರ ಬೆನಿಫಿಟ್ಸ್ ನಾವು ಪಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮೂರನೇವರು ಅದನ್ನು ಏನೋ ಒಂದು ಬೆನಿಫಿಟ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಾರೆ ಹೊರತು ಬೇರೆ ಏನೂ ನಮ್ಮ ಗೌರ್ಮೆಂಟ್ ಇದು ಮಾಡೋದಿಲ್ಲ. ಸೊ ಗೌರ್ಮೆಂಟಲ್ಲಿ ನಮಗೆ ಚೀಟ್ ಮಾಡ್ತಾ ಇಲ್ಲ, ನಾವು ನಮಗೆ ಚೀಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಆ ಇನ್ಫಾರ್ಮೇಷನ್ನ ನಾವು ಖಂಡಿತವಾಗ್ಲೂ ಕರೆಕ್ಟಾಗಿ ಪಡ್ಕೊಳ್ತಾ ಇಲ್ಲ. ಐದನೇದು ಪಿ ಎಂ ಕೆ ವಿ ವೈ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತ. ಈ ಯೋಜನೆ ಶುರು ಮಾಡಿದ್ದು ಜಾಬ್ಲೆಸ್, ಅಂದರೆ ಯಾರ ಹತ್ರ ಕೆಲಸ ಇಲ್ಲ ಅಥವಾ ಅನ್ಎಂಪ್ಲಾಯ್ಡ್ ಇದ್ದಾರೆ, ಇಲ್ಲ ನನ್ನಲ್ಲಿ ಏನೋ ಒಂದು ಸ್ಕಿಲ್ ಇದೆ, ನಾನು ಅದನ್ನು ಇನ್ನೂ ಕಲಿಬೇಕು ಬಟ್ ನನ್ನ ಹತ್ರ ಹಣ ಇಲ್ಲ ಕಲ್ತ್ಕೊಳ್ಳೋದಕ್ಕೆ, ಇಂಥವ್ರಿಗೋಸ್ಕರ ಈ ಒಂದು ಯೋಜನೆ ಖಂಡಿತವಾಗ್ಲೂ ಗೌರ್ಮೆಂಟ್ ಶುರು ಮಾಡಿದೆ. ಕೋರ್ಸಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ನೀವೇನು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಆ ಕೋರ್ಸ್ಗೆ 3-6 ತಿಂಗಳು ನಮಗೆ ಟ್ರೈನಿಂಗ್ ಕೊಟ್ಟು ನೀವು ನೆಕ್ಸ್ಟ್ ಟ್ರೈನಿಂಗ್ ಮುಗಿಸಿದ ತಕ್ಷಣ ಜಾಬ್ಗೆ ಹೋಗೋ ಲೆವೆಲ್ಲಿಗೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ತಯಾರು ಮಾಡ್ತಾರೆ. ಈ ಸ್ಕೀಮ್ ನಡಿಯಲ್ಲಿ ಗೌರ್ಮೆಂಟ್ ಅವರು ನಿಮ್ಮನ್ನು 3-6 ತಿಂಗಳಷ್ಟರಲ್ಲಿ ಆ ಕೋರ್ಸ್ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ಮುಗಿಸಿದ ತಕ್ಷಣ ಖಂಡಿತ ನೀವು ಅದನ್ನು ಮುಗಿಸಿ ಹೊರಗೆ ಬಂದಿದ ತಕ್ಷಣ ಒಂದು ಜಾಬ್ಗೆ ಹೋಗೋ ಅಷ್ಟು ಲೆವೆಲ್ಗೆ ನಿಮ್ಮನ್ನು ರೆಡಿ ಮಾಡಿರ್ತಾರೆ. ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕಂಪ್ಯೂಟರ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿ ಒಂದು ಸೆಕ್ಷನ್ಸಲ್ಲಿ ಅವರ ಬಳಿ ಕೋರ್ಸ್ ಇದೆ. ಬಟ್ ನೀವು ಏನು ಬೇಕು ಅನ್ನೋದನ್ನು ಒಂದು ಅಲ್ಲಿಗೆ ಹೋಗಿ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ಜಸ್ಟ್ ಅಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಮುಗೀತು. ನೀವು ಆರಾಮಾಗಿ ಕೋರ್ಸ್ ಮುಗಿಸಿ ಜಾಬ್ಗೆ ಕೂಡ ಅಲ್ಲಿಂದನೇ ಹೋಗ್ತೀರಾ, ಜಾಬ್ ಪ್ಲೇಸ್ಮೆಂಟ್ ಇರುತ್ತೆ. ಹಾಗೆ 5-10 ಸಾವಿರ ನೀವು ಕೋರ್ಸ್ ಮುಗಿಸಿದ ತಕ್ಷಣ ನಿಮಗೆ ಅಮೌಂಟ್ ಸಹ, ಅದೇನೋ ಒಂದು ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ 5-10,000 ರುಪೀಸ್ ಕೊಡ್ತಾರೆ, ಜೊತೆಗೆ ಒಂದು ಸರ್ಟಿಫಿಕೇಟ್ ಸಹ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಪಾಯಿಂಟ್ಸನ್ನು ತಿಳಿಸ್ಕೊಟ್ಟೆ. ಯಾವ ಯಾವ ಲೋನ್ ನಮಗೆ ಸಿಗ್ಬೋದು, ಯಾವ ರೀತಿ ಸಿಗುತ್ತೆ, ಯಾವ ಕಾರಣಕ್ಕೆ ಸಿಗುತ್ತೆ, ಜೊತೆಲಿ ಯಾವ ಸ್ಕೀಮ್ ನಮಗೋಸ್ಕರ ಇದೆ, ಅದನ್ನು ನಾವು ಯಾಕೆ ಬಳಸ್ಕೊಳ್ತಾ ಇಲ್ಲ ಅಂತ. ಸೊ ನಾವು ಬಳಸ್ಕೊಳ್ದೇ ಇದ್ದರೆ ಅದು ಗೌರ್ಮೆಂಟ್ ತಪ್ಪಲ್ಲ, ಗೌರ್ಮೆಂಟ್ ಒಂದೇ ನಮಗೆ, ಬಟ್ ನಾವಿಲ್ಲಿ 1,000 ಕೋಟಿ ಜನ ಇದ್ದೀವಿ, ಪ್ರತಿಯೊಬ್ಬರ ಹತ್ರ ಅವ್ರು ಬರೋದಕ್ಕಾಗಲ್ಲ. ಸೊ ನಾವು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ನನಗೆ ಲೈಫಲ್ಲಿ ನೆಕ್ಸ್ಟ್ ಎಲ್ಲೋ ಬೇಕು, ನನ್ನ ಹತ್ರ ಹಣ ಇಲ್ಲ ಅಥವಾ ನನ್ನ ಜೊತೆಲಿ ಯಾರೋ ಒಬ್ರು ಇದ್ದಾರೆ ಅವ್ರ ಹತ್ರ ಹಣ ಇಲ್ಲ, ಅವ್ರ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ಈ ಆಯುಷ್ಮಾನ್ ಭಾರತ್ ಯೋಜನೆ ಆಗಿರಲಿ ಯಾವುದೋ ಒಂದು ನನಗೆ ಗೊತ್ತಿತ್ತು ಅಂದರೆ ಖಂಡಿತ ಗೌರ್ಮೆಂಟಿಂದ 5 ಲಕ್ಷದ ಸಹಾಯ ಆದರೆ ಕಡಿಮೆನಾ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ಸ್ ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾದದ್ದು. ನಿಮ್ಮ ಹತ್ರ ಹಣ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಫ್ಕೋರ್ಸ್ ನಾನು ಒಂದು ಲೆವೆಲಲ್ಲಿ ಇದ್ದೀನಿ ಅಂದರೆ ನನಗಿಂತ ಮೇಲಿರೋ ಫ್ರೆಂಡ್ಸು ಇದ್ದಾರೆ, ನನಗಿಂತ ಸ್ವಲ್ಪ ಕೆಳಗಿರೋ ಫ್ರೆಂಡ್ಸು ನನ್ನ ಜೊತೆ ಇದ್ದಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಾವು ಒಬ್ರಿಗೊಬ್ರು ಆದಾಗ ಮಾತ್ರ ಈ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಿ. ಯಾಕಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಕರೆಕ್ಟಾಗಿ ಎಲ್ಲೂ ಯಾರೂ ಹೇಳ್ತಾ ಇಲ್ಲ.
ಹೇಳಿದ್ರು ಅದನ್ನು ಹೆಂಗೆ ಪ್ರಾಸೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಈ 5 ಸ್ಕೀಮ್ ನಾನು ಏನು ಹೇಳಿದ್ದೀನಿ, ಇದರಲ್ಲಿ ನಿಮಗೇನಾದರೂ ಆ ವೆಬ್ಸೈಟದ್ದು ಒರಿಜಿನಲ್ ಲಿಂಕ್ಸ್ ಬೇಕು ನಿಮಗೆ, ನೀವು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಲಿಂಕ್ಸನ್ನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮೂಲಕ ಅಲ್ಲಿ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಖಂಡಿತ ಅದನ್ನು ಒಂದು ಎನ್ರೋಲ್ ಮಾಡಿಕೊಂಡು ಅದರ ಉಪಯೋಗನ ಪಡ್ಕೊಳ್ಬೋದು. ಹಾಗೆ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ 800-ಕ್ಕೂ 20 ಹೆಚ್ಚು ಕೋರ್ಸ್ಗಳಿದೆ. ಈ ಕೋರ್ಸ್ 1-2 ಅಲ್ಲ, ನಾವು ಲಕ್ಷಾಂತರ ಕಿಲೋಮೀಟರ್ ಸುತ್ತಿ ರಿಸರ್ಚ್ ಮಾಡಿ ಮಾಡಿದಂಥ ಕೋರ್ಸ್. ನಿಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ಕಡೆ ಆ 820 ಒಂದು ಯಾವುದೋ ಯೂಸ್ ಆಯಿತು ಅಂತಂದರು, ಒಂದು ಯಾವುದೋ ಇಷ್ಟ ಆಯಿತು ಅಂತಂದರು, ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಒಂದು ಸ್ಪಾರ್ಕ್ ಖಂಡಿತವಾಗ್ಲೂ ಉಂಟಾಗುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ತರ್ತೀನಿ. ಅಲ್ಲಿವರೆಗೂ ನೀವು ನಗ್ನಗ್ತಾ ಚೆನ್ನಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ.